ಇಲ್ಲೇ ನಾವು ಬಂದಿರ್ತೀವಿ. ಇಲ್ಲಿ ದೊಡ್ಡ ದೊಡ್ಡ ಪೂಜಾರಿಗಳು ಬರ್ತಾರೆ, ದೊಡ್ಡ ಪೂಜೆ ಮಾಡ್ತಾರೆ ಇಲ್ಲಿ ಅಂತೆಲ್ಲ ಅಂತಿರ್ತಾರೆ. ಬಾಬಾ ಹಿಂಗೆ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಬರೀ ತಿಪ್ಪೆ ಇದೆ ಅಂತ ಮಂದಿ ವಿಚಾರ ಮಾಡ್ತಿರ್ತಾರೆ. ಹಂಗೆ ಮೊದಲೇ ಬಾಬಾ ಡಿಸಿಷನ್ ತಗೊಂಡಿರ್ತಾರೆ ಇದೇ ಜಗನ ಅಂತ. ಬಾಬಾರವರ ಸಲುವಾಗಿ ಬೂಟಿವಾಡ ಬೂಟಿ ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಕಟ್ಸಕ್ಕೆ ಚಾಲೂ ಮಾಡ್ರಿ ಅಂತೇಳಿ ಅವರು ಪರ್ಮಿಷನ್ ಕೇಳಿದಾಗ ಹೇಳ್ತಾರೆ ಬಾಬಾ. ಆಯಿತು ಅಂತ ಬಾಬಾರವರಲ್ಲಿ ದಿನ ಹೋಗ್ಬೇಕಾದ್ರೆ ಇಲ್ಲಿ ಹಿಂಗೆ ಕಿಟಕಿ ಇಡ್ರಿ, ಇಲ್ಲಿ ಹಿಂಗೆ ಎತ್ತರ ಮೇಲೆ ಮಾಡಿರಿ, ಇಷ್ಟು ಎತ್ತರ ಮೇಲೆ ಕಿಟಕಿ ಮಾಡಿರಿ ಎಲ್ಲ ಅವರೇ ಹೇಳ್ತಿರ್ತಾರಂತ. ಆಮ್ಯಾಗ ಅದು ಮುಗಿಯಕ್ಕೆ ಬಂದು ಹೊತ್ತಿನಾಗ ಕೇಳ್ತಾರೆ ಬಾಬಾ ಏನು ಹೆಂಗೆ ಆಗೈತ್ರಿ ಬಾಬಾ. ಮತ್ತು ಅವ್ರ ಮುರಳಿ ಧರ ಕೃಷ್ಣನ ಮೂರ್ತಿ ಇಡಕ್ಕೆ ಒಂದು ಜಗನು ಮಾಡಿ ಕಟ್ಟಿರ್ತಾರೆ. ಆವಾಗ ಬಾಬಾರಿಗೆ ಅವ್ರಿಗೆ ಹೋಗ್ಬೇಕಾದ್ರೆ ಬುಟ್ಟಿ ಇರ್ತೀನ ಊಟ ಖುಷಿಯಿಂದ ಕೇಳ್ತಾರೆ ಹೆಂಗೆ ಆಗೈತ್ರಿ ಬಾಬಾ ಏನು. ಹಾಂ ಚಲೋ ಆಗೈತೆ, ನಾವು ಬಂದಿರ್ತೀವಿ ಒಳ ಅಲ್ಲೇ ಅಂತ, ನಾವು ಒಂದು ದಿವಸ ಇರ್ತೀವಿ ಅಲ್ಲೇ ಅಂತ. ಅವನಿಗೆ ಅರ್ಥ ಆಗೋದಿಲ್ಲ. ಹಾಗೆ ಅವರು ಇಹಲೋಕ ತ್ಯಜಿಸಿದ ಮೇಲೆ ಎಲ್ರಿಗೂ ಗೊತ್ತಾಗ್ತದೆ ಬಾಬಾರವರು ಯಾರನ್ನ ಯಾರು ಅವ್ರನ್ನ ಧ್ಯಾನ ಮಾಡ್ತಿದ್ರು, ಯಾರು ಇನ್ವಿಟೇಷನ್ ಕೊಡ್ತಿದ್ರು, ಅಲ್ಲೆಲ್ಲ ಆಶೀರ್ವಾದ ಹೋಗಿ ಮಾಡಿ ಬರ್ತಿದ್ರು. ಒಮ್ಮೆ ಬಿ ವಿ ದೇವ್ ಅಂತಿರ್ತ, ಅವ ದಾನು ಅಂತೇಳಿ ಒಂದು ಊರದ, ಆ ಊರೊಳಗೆ ಇರ್ತಾನ. ಅವ ತಮ್ಮ ತಾಯಿದು ಒಂದು 25-30 ಹರಕೆಗಳನ್ನು ಎಲ್ಲರೂ ಅವ್ರ ತಾಯಿ ಹೊತ್ತಿರ್ತಾರೆ, ಅವೆಲ್ಲ ಮುಗಿದ ಕೂಡಲೇ ಒಂದು ದೊಡ್ಡ ಸಮಾರಂಭ ಮಾಡೋಣ. ಇಷ್ಟೆಲ್ಲ ಸಮಾರಂಭ ಮಾಡಾಕತ್ತೀನಿ, ಅನ್ನ ಸಂತರ್ಪಣೆ ಮಾಡಾಕತ್ತೀನಿ, ಬಾಬಾರವ್ರು ಬಂದ್ರೆ ಭಾಳ ಚಲೋ ಆಗ್ತದೆ ಅಂತ ಒಂದು ಲೆಟ್ರ್ ಬರ್ದು ಹಾಕ್ತಾರೆ. ಆ ಲೆಟ್ರ್ ನೋಡಿ ಕೂಡಲೇ ಬಾಬಾ ಹೇಳ್ತಾರಂತ, ನಾ ಬರ್ತೀನಿ ಅಂತ ಹೇಳೋವಂಗ ನಾನಲ್ಲ ಇನ್ನೂ ಇಬ್ರು ಕೂಡಿ ಬರ್ತೀವಿ ಅಂತ ಹೇಳಿ, ನನ್ನನ್ನು ಸ್ಮರಿಸುವವರ ಬರೀ ನಾ ಬಳಿ ನಾನು ಸದಾ ಇರುತ್ತೇನೆ, ನನಗೆ ಯಾವುದೇ ವಾಹನ ಸೌಕರ್ಯದ ಅವಶ್ಯವಿಲ್ಲ, ಪ್ರೀತಿಯಿಂದ ಯಾರು ಹೂವಾನಿಸ್ತಾರೋ ಅವ್ರ ಹತ್ರ ನಾನು ಶೀಘ್ರವಾಗಿ ಓಡಿ ಹೋಗ್ತೇನೆ. ಅವ್ನು ಬರೆದು ಹಾಕಿ ಹಿಂಗೆ ಅಂತ ಅದನ್ನು ಉತ್ತರ ನೋಡಿದ್ಕೂ ಭಾಳ ಖುಷಿ ಆಗ್ತಾರೆ. ಇಲ್ಲ ಬಾಬಾರವ್ರ ಶಿರಡಿ ಬಿಟ್ಟು ಎಲ್ಲಿ ಹೋಗಲ್ಲ ಭೌತಿಕವಾಗಿ, ಆದರೆ ಯಾವುದೇ ರೂಪದೊಳಗೆ ಬಂದು ಬರ್ತಾರೆ ಅಂತೇಳಿ ಅವ್ನು ತಿಳ್ಕೊಂಡಿರ್ತಾನೆ. ಆ ಟೈಮ್ನಾಗ ಒಬ್ಬವ ಸನ್ಯಾಸಿ ಬಂದು ನಮಗೆ ಡೊನೇಷನ್ ಕೊಡ್ರಿ ಅಂತ ಹೇಳ್ಬಿಡ್ತಾನೆ. ಬಂದತ್ತೆ ಇಲ್ಲ ಈಗಾರ ಒಬ್ರು ಬಂದು ಕೇಳೋಗಾರ ಒಂದು 2-3 ತಿಂಗಳು ಬಿಡ್ರಿ ನೀವು, ಯಾಕೆ ಸುಳ್ಳ ಇದು ಮಾಡ್ತಾರೆ, ಆಮೇಲೆ ಮತ್ತೆ ಬರ್ರಿ ಸರಿ ಅಂತಂದು. ಇವ್ರಿಗೇನು ಫಂಕ್ಷನ್ ಇರ್ತೈತಿ, ಯಾವತ್ತು ಮತ್ತೆ ಬರ್ತಾನೆ, ಏ ಮನ್ಯಾರ ಹೇಳಿ ನೀವು ಆ ಸನ್ಯಾಸಿ ಮತ್ತೆ ಬಂದು ನೋಡಿವ ಅಂತ ಅವರು. ಆವಾಗ ಬಾಬಾರ ಅವ್ರಿಗೆ ಹಿಂಗೆ ಹೇಳ್ತಾನೆ, ಮನ್ಯಾರ ಬಂದಿದ್ದೀರಲ್ಲ ನೀವು ನಾನು ಲೇಟಾಗಿ ಬಾ ಅಂತ ಹೇಳಿ, ಏ ನಾನು ಅದಕ್ಕೆ ಬಂದಿಲ್ಲವು ಮರೆ ಇವತ್ತು ನಿಮ್ಮ ಮನೆ ಊಟಕ್ಕೆ ಬನ್ನಿ, ಏ ಬರ್ರಿ ಬರ್ರಿ ಭಾಳ ಚಲೋ ಅದು ನಿಮ್ಮದ ಮನೆ ಅಂತ ತಿಳ್ಕೊರಿ, 12 ಗಂಟೆಗೆ ಊಟ ಚಾಲು ಆಕತಿ ಹೇಳಿ ಕಳಿಸ್ಲೇನೋ ಅಂತ ಹೇಳಿದೆ. ಏ ಇಲ್ಲ ಇಲ್ಲ ಬರ್ರಿ ನೀವು ನಾವೆಲ್ಲ ಬರ್ತೇವಾಳ ಅಂತ ಹೇಳ್ತಾರೆ. ಸರಿ ಊಟ ಚಾಲು ಆದ ಕೂಡಲೇ ಆ ಸನ್ಯಾಸಿ ಹೋಗಿ ಊಟ ಮಾಡ್ತಾನೆ, ಇನ್ನೊಂದಿಬ್ಬರು ಕರ್ಕೊಂಡೋಗಿ ಊಟ ಮಾಡ್ತಾನೆ. ಇವಾರ ಬಿ ವಿ ದೇವರ ದಾರಿ ನೋಡ್ತಿರ್ತಾನೆ, ಬಾಬಾ ಈಗ ಬರ್ತಾರೇನು, ಎಲ್ಲಿಂದ ಬರ್ತಾರೇನು, ಯಾರು ಒಬ್ಬರು ಬರ್ತಾರೇನು ಅಂತ ಅವ ದಾರಿ ಕಾಯ್ತಿರ್ತಾನೆ. ಅವ್ನು ಭಾಳ ನಿರಾಶೆ ಆಗ್ತಾನೆ, ಅವ ಪತ್ರ ಹಾಕ್ತಾನೆ ಶಿರಡಿ ಬಾಬಾರು ಹೇಳ್ದಂಗೆ ನಡ್ಕೊಳ್ಳಿಲ್ಲ, ನಾನು ಕರೆದೆ ಬರ್ತೇನೆ ಅಂತ ಹೇಳಿ ಬರಲಿಲ್ಲ, ನಂಗೆ ಭಾಳ ದುಃಖ ಆಯಿತು. ಆ ಲೆಟ್ರ್ ಇಟ್ಬಿಟ್ಲು ಬಾಬಾ ಹೇಳ್ತಾರೆ, ಏ ಅವ ನನಗೆ ಕರಿತಾನ, ಅವನ ಕರೆದವನ ನನಗೆ ಗುರ್ತ ಹಿಡಿಲಿಕ್ಕೆ ನಾನೇನು ಮಾಡಲಿ. ಅವನಿಗೆ ಸಂಶಯ ಬಂತಪ್ಪ, ನಾನು ರೊಕ್ಕ ಕೇಳೋಕೆ ಬಂದೀನಿ ಅಂತ ತಿಳ್ಕೊಂಡ, ಮತ್ತು ನಾನೇ ಹೇಳಿದ್ನಲ್ಲ ಇಲ್ಲ ಊಟಕ್ಕೆ ಬಂದೀನಿ ಅಂತ ಹೇಳಿ ಹೇಳಿದ್ನಲ್ಲ, ಮತ್ತು ಇನ್ನೇ ಏನು ಪ್ರೂಫ್ ಕೊಡ್ಬೇಕು ನಾನು ಅಂತ. ಅವಾಗ ಅದನ್ನು ಉತ್ತರ ನೋಡಿದ್ಮೇಲೆ ಅವರಿಗೆ ಭಾಳ ಖುಷಿ ಆಗ್ತದೆ, ಇಲ್ಲ ನನ್ನ ಸೇವೆ ಬಾಬಾರವರಿಗೆ ಮುಟ್ಟಿದೆ. ಬಾಬಾ ಕೆಲವೊಂದು ಸತಿ ಭಾಳ ಟೆಸ್ಟ್ ಮಾಡ್ತಿರ್ತಾರೆ. ಒಂದ್ಸತಿ ಒಬ್ಬ ಗೋಲ್ವಣ್ಕರ್ ಅಂತಿರ್ತಾನೆ ಶಿರಡಿಯೊಳಗೆ, ಅವನು ಭಾರಿ ಹೆಮ್ಮೆ, ಬಾಬಾರ ಇವತ್ತು ನಮ್ಮ ಮನೆಗೆ ಸಂತರು ಭಾಳ ಮಂದಿ ಬರ್ತಾರೆ, ನೀವು ಬರ್ರಿ ಊಟಕ್ಕೆ. ಹೌದಾ, ಏನು ಮಾಡಿಸಿ ಅಂತ ಕೇಳ್ಪ, ಏನು ಮಾಡಿಸಿಲ್ರಿ ಅಂತ, ಹಂಗಾರೆ ಶಿರ ಮಾಡಿಸು, ಪುರಿ ಮತ್ತು ಖೀರು ಮಾಡಿಸು, ಬರ್ತೀವಿ ಅಂತ ಹೇಳ್ತಾರೆ. ಆಯ್ತಂದು ಅವನು ಮಾಡ್ತಾನೆ. ಆಗೆಲ್ಲ ಹೇಳಿಬಿಡ್ತಾರೆ, ಏ ಇವತ್ತು ಗೋಲ್ವಣ್ಕರ್ ಅವ್ರ ಮನೆಯೊಳಗೆ ಊಟ ಐತಿ, ಎಲ್ಲರೂ ಇಲ್ಲೇ ಬರ್ರಿ ಅಂತೇಳಿ, ಊಟ ಐತಿ ಇಲ್ಲೇ ಬರ್ರಿ ಅಂತೇಳಿ ಹೇಳ್ತಾರೆ. ಹೇಳಿದ ಕೂಡಲೇ ಹಿಂಗೆ ಬರ್ತಾರೆ ಸಾಧು ಸಂತರು ಜನ ಅಲ್ಲಿ ಅಂತಂದರೆ ಅವ್ರಿಗೆ ಅವತ್ತು ದಿಕ್ಕು ತಪ್ಪಿ ಬಿಡ್ತೈತಿ. ಎಷ್ಟು ಇಷ್ಟೆಲ್ಲ ಆದರೂ ಕೂಡ ಬಾಬಾರವರ ದರ್ಶನ ಆಗೋದಿಲ್ಲ ಅವ್ರಿಗೆ. ಅಲ್ಲಿ ಯಾರೋ ಸಾಧುಗಳು ನಿಂತಾರೆ.